ನಮಸ್ಕಾರ ಸ್ನೇಹಿತರೆ ಸಂಸ್ಕೃತ ಸಂಸ್ಕೃತಿ ರಾಜನೀತಿ ಈ ಸಂಚಿಕೆಯಲ್ಲಿ ಹಳೆಯದು ಹೊಸದು ಇವುಗಳ ಬಗ್ಗೆ ಒಂದು ಚಿಂತನೆ ಮಾಡ್ತಾ ಈ ಶ್ಲೋಕವನ್ನು ನೋಡೋಣಂತೆ ನ ಸಾಧು ಸರ್ವ ನ ಚಾಪ್ಯವಧ್ಯ ನವಮಿತ್ಯುಪೇಕ್ಷ ಬುಧಾ ಪರೀಕ್ಷಾನ್ಯತರದ್ ಭಜಂತೆ ಮೂಢ ಪರ ಪ್ರತ್ಯಯ ನೇಯಬುದ್ಧಿ ಅಂತಂದರೆ ಹಳೆಯದು ಪುರಾತನವಾದದ್ದು ಅನ್ನೋ ಒಂದೇ ಕಾರಣಕ್ಕೆ ಎಲ್ಲ ಒಳ್ಳೆಯದು ಅಂತೇನಲ್ಲ ಅಂದರೆ ಆಗಿನ ಕಾಲಕ್ಕೆ ಒಳ್ಳೆಯದಿದ್ದಿರ್ಬೋದು ತಲತಲಾಂತರಗಳಿಂದ ಕಾಲಾಂತರಗಳಿಂದ ಅದರ ಉಪಯುಕ್ತತೆ ಅದರ ರೆಲವೆನ್ಸ್ ಕಡಿಮೆ ಆಗಿದ್ದಿರ್ಬೋದು ನ ಚಾಪ್ಯವಧ್ಯ ನವಮಿತ್ಯುಪೇಕ್ಷ್ ಹೊಸದಾಗಿ ಬಂದಿರುವ ವಿಚಾರ ಇದು ಆದ್ದರಿಂದ ಅದನ್ನು ಅಷ್ಟಾಗಿ ಗಣನೆಗೆ ಕೊಡುವ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಬುದಾಫ್ ಪರೀಕ್ಷಾ ಅನ್ಯತರದ್ ಭಜಂತೆ ಮೂಢ ಪರ ಬುದ್ಧಿ ಈ ಥರ ಒಂದು ದ್ವಂದ್ವ ಬಂದಾಗ ಬುದ್ಧಿವಂತರು ಏನು ಮಾಡ್ತಾರೆ ಅಂತಂದರೆ ಅನ್ಯತರದ್ ಪರೀಕ್ಷ ಭಜಂತೆ ಇವೆರಡನ್ನೂ ಪರೀಕ್ಷೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಒಂದು ತೂಕ ಹಾಕಿ ಅದನ್ನು ಒಂದನ್ನು ತಗೊಳ್ತಾರೆ ಆದರೆ ಮೂಢ ಅಂತ ಏನಿರ್ತಾರಲ್ಲ ಮೂಢ ಪರಪ್ರತ್ಯನೀಯ ಬುದ್ಧಿ ಯಾರೋ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ಹೋಗ್ತಾನೆ ಅಂದರೆ ತಾನು ಪರೀಕ್ಷೆ ಮಾಡದೇನೆ ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಓಹ್ ಹಳೆಯದಿಂದ ಬಂದಿದೆ ಆದ್ದರಿಂದ ಒಳ್ಳೆಯದು ಹೊಸದಾಗಿ ಬಂದಿದೆ ಆದ್ದರಿಂದ ಇದರಲ್ಲಿ ಹುರುಳು ಇರಲಿಕ್ಕಿಲ್ಲ ಅಂತ ಏನು ಅನ್ಕೋತಾರೆ ಇದು ಸರಿಯಾಗಿರ್ತಕ್ಕಂತಹ ವಿಚಾರಧಾರೆ ಅಲ್ಲ ಅಂತ ನಮ್ಮ ರಾಜಕೀಯದಲ್ಲೇ ನೋಣಂತೆ ನಾವು ನೂರು ವರ್ಷದ ಹಳೆಯ ಪಕ್ಷ ನೂರ ಐವತ್ತು ವರ್ಷದ ಹಳೆಯ ಪಕ್ಷ ನಾವು ಸ್ವಾತಂತ್ರ್ಯ ಪೂರ್ವದಿಂದನೂ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಆದ್ದರಿಂದ ನಮಗೆಲ್ಲ ಗೊತ್ತು ಅನ್ನೋದು ಒಂದು ಪಕ್ಷ ಆಯಿತು ಅಂತಂದರೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ದೇಶದಲ್ಲಿ ಎಲ್ಲ ಕಡೆ ಹರಡ್ತಾ ಇರತಕ್ಕಂತಹ ಒಂದು ಪಕ್ಷ ಯುವಕರೇ ಇರ್ಬೋದು ಮಧ್ಯವಯಸ್ಕರೇ ಇರ್ಬೋದು ಹಿರಿಯರೇ ಇರ್ಬೋದು ಎಲ್ಲರನ್ನೂ ಕೂಡ ತನ್ನೊಟ್ಟಿಗೆ ಸೆಳೆಯತಕ್ಕಂತಹ ಒಂದು ರಾಷ್ಟ್ರೀಯವಾದಿ ಪಕ್ಷ ಭಾರತೀಯ ಜನತಾ ಪಕ್ಷ ಹಳೆಯದು ಅನ್ನೋ ಒಂದೇ ಕಾರಣಕ್ಕೆ ಕಾಂಗ್ರೆಸ್ನ ತಗೋಬೇಕಾ ಇವತ್ತು ನಿನ್ನೆ ಮೊನ್ನೆ ಬಂದಿದ್ದು ಮೂವತ್ತು ನಲವತ್ತು ವರ್ಷಗಳ ಕೆಳಗೆ ಅನ್ನೋ ಒಂದೇ ಕಾರಣಕ್ಕೆ ಬಿ ಜೆ ಪಿಯನ್ನು ಬಿಡಬೇಕಾ ಯಾವ ರೀತಿ ನೋಡಬೇಕು ಅಂತಂದರೆ ಹಳೆಯದು ಅನ್ನೋ ಒಂದೇ ಕಾರಣಕ್ಕೆ ಕಾಂಗ್ರೆಸ್ ತಗೊಳ್ಳೋ ಕಾರಣ ಇಲ್ಲ ಅವರು ಕೊಡ್ತಕ್ಕಂಥ ವಿಚಾರಧಾರೆಗಳು ಬಿ ಜೆ ಪಿಯವ್ರು ಕೊಡ್ತಕ್ಕಂತಹ ಅವರ ದೃಷ್ಟಿಕೋನಗಳು ಅವರ ಉತ್ತರಗಳು ಅವರ ಕಾರ್ಯಗಳು ಇವುಗಳನ್ನು ನೋಡಿ ನಾವು ಬುಧರು ಅಂತಲೇ ಒಂದು ಸ್ವಲ್ಪ ಬುದ್ಧಿವಂತರು ಅಂತ ಆದರೆ ಇಬ್ಬರನ್ನು ಪರೀಕ್ಷೆ ಮಾಡಿ ನೋಡಬೇಕು ಇವರು ಅರವತ್ತು ವರ್ಷದಲ್ಲಿ ಎಪ್ಪತ್ತು ವರ್ಷದಲ್ಲಿ ಏನೇನು ಮಾಡಿದರು ದೇಶಕ್ಕೆ ಎಷ್ಟು ಮಾಡಬಹುದಾಗಿತ್ತು ಎಷ್ಟು ಆಯಿತು ಎಷ್ಟು ಆಗಲಿಲ್ಲ ಯಾಕಾಗಲಿಲ್ಲ ಈಗಿನ ಕಳೆದ ಆರು ಏಳು ವರ್ಷಗಳಲ್ಲಿ ಏನೇನು ಆಗ್ತಾ ಇದೆ ಒಂಥರ ತುಲನಾತ್ಮಕವಾಗಿರತಕ್ಕಂಥ ಒಂದು ಪ್ರಕ್ರಿಯೆ ಇದನ್ನು ನಾವು ಮಾಡಬೇಕಾದದ್ದು ಅವಶ್ಯ ಇಲ್ಲ ಅಂತಂದರೆ ಕಾಳಿದಾಸ ಹೇಳ್ದಂಗೆ ನಾವೇನು ಅಲ್ಲಲ್ಲ ಮೂಢರು ಮೂಢ ಪ್ರಪ್ರತ್ಯನೀಯ ಬುದ್ಧಿ ಯಾರೋ ಒಬ್ಬರು ಕಾಲಮ್ನಲ್ಲಿ ಆರ್ಟಿಕಲ್ ಬರೆದ್ರು ಯಾರೋ ಒಬ್ಬ ಟಿ ವಿ ನ್ಯೂಸ್ ರೈಡರ್ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಯಾಕೆ ಹೇಳಿದ್ರು ನಿಮಗೂ ಗೊತ್ತಿರೋದಿಲ್ಲ ನಮಗೂ ಗೊತ್ತಿರೋದಿಲ್ಲ ಅವ್ರು ಹೇಳಲಿಕ್ಕೆ ಅವ್ರದ್ದೇ ಬೇರೆ ಕಾರಣಗಳೇ ಇರ್ಬೋದು ಅವರು ಪ್ರತಿಯೊಂದು ಆರ್ಟಿಕಲ್ ಬರೆದಿದ್ದಕ್ಕೆ ಅವರು ಶ್ರೀಮಂತರಾಗ್ತಾ ಹೋಗ್ಬೋದು ಆ ಕಾರಣಕ್ಕೋಸ್ಕರವಾಗಿ ನೀವು ನೀವ್ರು ನಂಬಲಿಕ್ಕಿಲ್ಲ ನೀವು ಪರೀಕ್ಷೆ ಮಾಡಿ ನಿಮ್ಮ ವಿಚಾರವನ್ನು ಮಾಡಿ ನಿಮ್ಮ ಬುದ್ಧಿ ಉಪಯೋಗಿಸಿ ಹೇಳಿ ಅಲ್ಲಿ ಆಗಿರ್ತಕ್ಕಂಥ ಕೆಲಸ ಎಷ್ಟು ಇಲ್ಲಿ ಆಗಿರ್ತಕ್ಕಂಥ ಕೆಲಸ ಎಷ್ಟು ಇವರ ವಿಚಾರಧಾರೆ ಏನು ಅವರ ವಿಚಾರಧಾರೆಯೇನು ಅನ್ನೋದು ಇಬ್ಬರನ್ನೂ ಪರೀಕ್ಷೆ ಮಾಡಿ ಇಬ್ಬರನ್ನು ಪರೀಕ್ಷೆಗೆ ಒಳಪಡಿಸಿ ಒಂದು ನಿರ್ಣಯವನ್ನು ಅಂದರೆ ಇಂತಹ ಪಕ್ಷವನ್ನು ನಾನು ಸಮರ್ಥನೆ ಮಾಡ್ತೀನಿ ಅಂತಕ್ಕಂಥ ಒಂದು ನಿರ್ಣಯ ತಗೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆದ್ದರಿಂದ ಕಾಳಿದಾಸನ ಮಾತನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋಣ ಹಳೆಯದು ಒಂದು ಒಂದೇ ಕಾರಣಕ್ಕೆ ನಮ್ಮ ಪಕ್ಷವೇ ಕಳೆದ ಅರವತ್ತು ವರ್ಷಗಳಿಂದ ರಾಜ್ಯವನ್ನು ನಡೆಸ್ಕೊಂಬಂತು ದೇಶವನ್ನು ನಡೆಸ್ಕೊಂಬಂತು ಆದ್ದರಿಂದ ನಮ್ಮ ಪಕ್ಷವೇ ಹೇಳಿದ್ದು ಒಳ್ಳೆಯ ಮಾತು ನಮ್ಮ ಪಕ್ಷ ಹೇಳಿದ್ದೇ ಆಟ ಅಂತ ಯಾರಾದರೂ ಹೇಳಿದ್ರೆ ಒಂದು ಕ್ಷಣ ವಿಚಾರ ಮಾಡಿ ಕಾಳಿದಾಸ ಹೇಳಿದ್ದು ಹೀಗಿದೆ ನಾವು ವಿಚಾರ ಮಾಡಿ ನೀವು ಒಳ್ಳೆಯದು ಸರಿಯೋದು ಅನ್ನೋದನ್ನು ತೊಗೊಳ್ತೀವಿ ಅಂತಕ್ಕಂಥ ಒಂದು ನಿರ್ಧಾರ ಮಾಡೋಣ ನಮಸ್ಕಾರ